ಮೈಸೂರಿನ ಸಾಲಿಗ್ರಾಮ ಕೋಮು ಗಲಾಟೆಗೆ ಮತ್ತೊಂದು ಟ್ವಿಸ್ಟ್. ಸಾಲಿಗ್ರಾಮ ಕಲ್ಲು ತೂರಾಟಕ್ಕೆ ಅಸಲಿ ಕಾರಣ ಏನ್ ಗೊತ್ತಾ? ಬೈಕ್ ನಿಂದ ಗುದ್ದಿಸಿಕೊಂಡವನು ಸುಮ್ಮನಿದ್ರೂ ಗಲಾಟೆ ಆಗಿರೋದಾದ್ರೂ ಯಾಕೆ? ಮೈಸೂರಿನ ಸಾಲಿಗ್ರಾಮ ಕೋಮು ಗಲಾಟೆಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಸಾಲಿಗ್ರಾಮ ಕಲ್ಲು ತೂರಾಟಕ್ಕೆ ಅಸಲಿ ಕಾರಣ ಬೇರೆನೆ ಇದೆ. ಹಾಗಾದ್ರೆ ಅಸಲಿ ಕಾರಣ ಏನು? ಬೈಕ್ ನಿಂದ ಗುದ್ದಿಸಿಕೊಂಡವನು ಸುಮ್ಮನಿದ್ರೂ ಗಲಾಟೆ ಆಗಿರೋದಾದ್ರೂ ಯಾಕೆ? ಎರಡು ಕೋಮು ಯುವಕರ ಮಧ್ಯೆ ನಡೆಯಿತು ಬೈಕ್ ಅಪಘಾತ. ಗಲಾಟೆಗೆ ಕಾರಣ ಆದವನು ಮಾತ್ರ ಮತ್ತೊಂದು ಕೋಮಿನ ಹುಡುಗ. ಒಂದು ಕೋಮಿನ ಯುವಕ ಮತ್ತೊಂದು ಕೋಮಿನ ವ್ಯಕ್ತಿಗೆ ಗುದ್ದಿದ್ದಕ್ಕೇನೆ ಗಲಾಟೆ ಆಗಿರುವಂಥದ್ದು. ಈ ಗಲಾಟೆಗೆ ಅಸಲಿ ಕಾರಣ ಏನನ್ನೋದು ತೋರಿಸ್ತಾ ಇದ್ದೀವಿ. ಯುವಕ ಚಂದ್ರುವಿನ ವಿರುದ್ಧ ಗಲಾಟೆ ಆರಂಭಿಸಿದ್ದು ಅಜಯ್. ಅಜಯ್ ಪ್ರೀತಿಸ್ತಾ ಇದ್ದ ಯುವತಿ ತಂದೆಗೆ ಗುದ್ದಿದ್ದಾನೆ ಅಂತಾನೆ ಈ ಗಲಾಟೆ. ಅಜಯ್ ಬೆಂಬಲವಾಗಿ ನಿಂತ ಒಂದು ಕೋಮಿನ ಯುವಕರು ಈಗ ಸದ್ಯ ತಲೆಮರೆಸಿಕೊಂಡಿರುವ ಸಾರಾ ಸಹೋದರರು ಸಾಲಿಗ್ರಾಮ ಠಾಣೆಯಲ್ಲಿ ದೂರು ಪ್ರತಿ ದೂರು ಕೂಡ ದಾಖಲಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಧು, ಏನು ಸಾಲಿಗ್ರಾಮ ಕಲ್ಲು ತೂರಾಟಕ್ಕೆ ಅಸಲಿ ಕಾರಣ ಏನು ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ನಿಜ ಕಾರಣ ಏನು ವಿವರಿಸೋದಾದ್ರೆ? ಸಾಮಾನ್ಯವಾಗಿ ನಮಗೆ ಕೋಮು ಗಲಾಟೆಗಳು ಅಂತ ಹೇಳಿದ್ರೆ ಒಂದು ಎರಡು ಕೋಮುಗಳ ನಡುವೆ ವರ್ಷಾನುವರ್ಷಗಳಿಂದ ನಡ್ಕೊಂಡು ಬರುವಂತಹ ಗಲಾಟೆಗಳು ಅಥವಾ ಮೂಲಭೂತ ಸೌಕರ್ಯಗಳಲ್ಲಿ ಆಗುವಂತಹ ತೊಂದರೆಗಳಿಂದ ಆಗುವಂತಹ ಗಲಾಟೆಗಳು ಅಂತ ಅಂದ್ಕೊಳ್ತೀವಿ. ಆದ್ರೆ ಸಾಲಿಗ್ರಾಮದಲ್ಲಿ ಈಗ ಎರಡು ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಈ ಒಂದು ಗಲಾಟೆ ಏನಿದೆ, ಈ ಗಲಾಟೆಗೆ ಅಸಲಿ ಕಾರಣ ಬೇರೆದ್ದಾಗಿ ಇರ್ತಕ್ಕಂಥದ್ದು. ಆರಂಭದಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇದ್ದಂಥದ್ದು, ಒಂದು ಬೈಕ್ ಸವಾರ ರಸ್ತೆ ಬದಿಯಲ್ಲಿ ಹೋಗ್ತಿದ್ದಂತ ವ್ಯಕ್ತಿಗೆ ಗುದ್ದಿದಂತ ಪರಿಣಾಮವಾಗಿ ಇದು ಸಣ್ಣ ಗಲಾಟೆಯಾಗಿ ನಂತರ ಕೋಮು ಗಲಾಟೆಯಾಗಿ ಪರಿಣಮಿಸ್ತು ಅಂತ ಹೇಳಿ. ಆದ್ರೆ ಈಗ ಊರಿನಲ್ಲಿ ಮಾತಾಡ್ಕೊಳ್ತಾ ಇರ್ತಕ್ಕಂಥದ್ದು, ಜೊತೆಗೆ ಅಲ್ಲಿನ ಯುವಕರುಗಳು ಹೇಳ್ತಾ ಇರ್ತಕ್ಕಂಥದ್ದು, ಆ ಗುದ್ದಿ ಹೋದಾದ ನಂತರದಲ್ಲಿ ಆ ಬೈಕ್ ಇನ್ಸಿಡೆಂಟ್ ಏನಿರುತ್ತೆ ಅದು ಅಲ್ಲಿಗೆ ಶಮನ ಆಗುತ್ತೆ. ಆದರೆ ಬೈಕ್ ನಿಂದ ಗುದ್ದಿಸ್ಕೊಂಡಿದ್ದಂತ ವ್ಯಕ್ತಿ ಏನಿರ್ತಾರೆ, ವ್ಯಕ್ತಿಯ ಮಗಳನ್ನ ಮತ್ತೊಂದು ಕೋಮಿನ ಯುವಕ ಪ್ರೀತಿ ಮಾಡ್ತಾ ಇರ್ತಾನೆ. ತನ್ನ ಆ ಹುಡುಗಿ ಏನಿದ್ದಾಳೆ, ಹುಡುಗಿಯ ಪೋಷಕರಿಗೆ ಈ ರೀತಿಯಾದ ಒಂದು ಗುದ್ದುವಂತಹ ಪ್ರಕರಣ ಆಗಿದೆ ಅಂತ ಹೇಳಿ ಬೈಕ್ ನಿಂದ ಗುದ್ದಿದಂತ ಆ ಯುವಕ ಚಂದ್ರು ಏನಿರ್ತಾನೆ, ಆತನ ಮೇಲೆ ಮೊದಲು ಹೋಗಿ ಗಲಾಟೆಯನ್ನ ಮಾಡಿರ್ತಾನೆ. ಮಾಡಿರ್ತಕ್ಕಂತಹ ವ್ಯಕ್ತಿ ಅಜಯ್ ಎನ್ನುವನು, ಆತ ಜೈನ್ ಸಂಘಟನೆಗೆ ಸೇರಿದಂತವನು. ಈತ ಗಲಾಟೆ ಮಾಡಾದ ನಂತರದಲ್ಲಿ ಮತ್ತೆ ಊರಿಗೆ ಹೋಗಿ ಒಂದಷ್ಟು ಜನರಿಗೆ ಹೇಳಿದ್ದಾನೆ ಈ ರೀತಿಯಾಗಿ ಇನ್ಸಿಡೆಂಟ್ ಆಗಿದೆ, ಆತ ಗುದ್ದು ಹೋಗಿದ್ದಾನೆ, ಈ ತರ ಗಲಾಟೆ ಆಗಿದೆ, ಹೊಡೆದಾಟ ಆಗಿದೆ ಅಂತ ಹೇಳಿ. ಆ ನಂತರದಲ್ಲಿ ಅಜಯ್ ಅವರ ಬೆಂಬಲಕ್ಕೆ ಬಂದಂತ ಮತ್ತೊಂದು ಕೋಮಿನಿದೆ, ಅದು ದಲಿತರ ಕೇರಿಯಲ್ಲಿ ಹೋಗಿ ಗಲಾಟೆಯನ್ನ ಮಾಡಿರ್ತಕ್ಕಂಥದ್ದು. ಆ ಗಲಾಟೆ ವ್ಯತಿರಿಕ್ತ ಪರಿಣಾಮಕ್ಕೆ ತಿರುಗಿ ಎರಡೂ ಕೋಮಿನಲ್ಲಿ ಇದ್ದಂತ ಯುವಕ ಏನಿದ್ರು ಅಲ್ಲಿದ್ದಂತ ಕಲ್ಲುಗಳಲ್ಲಿ ಬಡದಾಡಿರ್ತಕ್ಕಂಥದ್ದು. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಶಾಸಕರಾದ ಸಾರಾ ಮಹೇಶ್ ಅವರು ಕೂಡ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ರು, ಎಸ್ ಪಿ ರಿಷಂತ್ ಅವರು ಅಲ್ಲಿದ್ರು, ಸಂಪೂರ್ಣವಾದ ವರದಿಯನ್ನ ತರಿಸ್ಕೊಂಡಿದ್ದಾರೆ. ಘಟನೆ ನಡೆದಂತ ಸ್ಥಳದಲ್ಲಿ ಯಾವುದೇ ಸಿಸಿ ಕ್ಯಾಮೆರಾಗಳು ಇರಲಿಲ್ಲ, ಆದ್ರೆ ಗಲಾಟೆ ಆದ ನಂತರದಲ್ಲಿ ಅಲ್ಲಿಗೆ ಒಳಗಾಗಿದ್ದಂಥದ್ದು ಗಾಯ ಆಗಿದ್ದಂತ ವ್ಯಕ್ತಿ ಆಸ್ಪತ್ರೆಗೆ ಸೇರಿರ್ತಾರೆ. ಆಸ್ಪತ್ರೆಯಲ್ಲಿ ಕೂಡ ಗಲಾಟೆ ಮಾಡುವಂತ ಪ್ರಯತ್ನಗಳಾಗಿದ್ವು ಅಂತೇಳಿ, ಹಾಗಾಗಿ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ ಕೂಡ ನಡೀತಾ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ 17 ಜನರ ಮೇಲೆ ಏನ್ ಕೇಸ್ ದಾಖಲಾಗಿದೆ, 17 ಜನರಲ್ಲಿ ಸುಮಾರು 6-7 ಜನರನ್ನ ಬಂಧಿಸಿದ್ದಾರೆ. ಆದ್ರೆ ಸಾರಾ ಮಹೇಶ್ ಅವರ ಸಹೋದರ ಮತ್ತೆ ಸಹೋದರ ಸಂಬಂಧಿ ಏನಿದ್ದಾರೆ ಅವರು ತಲೆಮರೆಸ್ಕೊಂಡಿರ್ತಕ್ಕಂಥದ್ದು, ಈಗ ದೂರು ಪ್ರತಿ ದೂರು ಎರಡು ದಾಖಲಾಗಿದೆ. ಆದ್ರೆ ಇಲ್ಲಿ ವಿಪರ್ಯಾಸ ಅಂದ್ರೆ ಯಾವುದೋ ಕಾರಣಕ್ಕೆ ನಡೆದಂತಹ ಗಲಾಟೆ ಈ ರೀತಿಯಾಗಿ ಕೋಮು ಗಲಾಟೆಯಾಗಿ ಊರಿನಲ್ಲಿರ್ತಕ್ಕಂಥ ಎಲ್ಲರ ಶಾಂತಿಯನ್ನ ಹಾಳು ಮಾಡಿದೆ ಅನ್ನೋದೇ ಕೂಡ ಇಲ್ಲಿ ವಿಪರ್ಯಾಸದ ಸಂಗತಿ ಆಗಿರ್ತಕ್ಕಂಥದ್ದು. ವೀಣಾ, ಎಸ್ ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ.